ನಮಸ್ತೆ ಫ್ರೆಂಡ್ಸ್, ಸಿಂಪಲ್ ಇಡಸ್ ತೇಜಸ್ಮಿತ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ಇಡದಲ್ಲಿ ಸ್ವೀಟ್ ಕಾರ್ನಿಂದ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿರುವಂತಹ ಸ್ನ್ಯಾಕ್ಸು, ತಿಂತಾ ಇದ್ರೆ ಸೌಂಡ್ ಬರುತ್ತೆ ಆ ರೀತಿ ಇರುತ್ತೆ ಈ ಸ್ನ್ಯಾಕ್ಸು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಸ್ವೀಟ್ ಕಾರ್ನೆಲ್ಲನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಒಂದು ಎರಡರಿಂದ ಮೂರು ಬಾರಿ ತೊಳ್ಕೊಂಡು ಸ್ವಲ್ಪ 4-5 ನಿಮಿಷಗಳ ಕಾಲ ಸಾಲ್ಟ್ ಹಾಕಿ ಬೇಯಿಸ್ಕೋಬೇಕು. 4-5 ನಿಮಿಷ ಅಷ್ಟೇ ಇದನ್ನು ಬೇಯಿಸ್ಕೊಳ್ಳೋದು. ಅಷ್ಟರಲ್ಲಿ ನಾವು ಸ್ವಲ್ಪ ಇದಕ್ಕೆ ಸ್ಪೈಸಿ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಅಜ್ಜಿಕಾರದ ಪುಡಿ, ಹಾಗೆ ಸಾಲ್ಟು ಮತ್ತು ಚಾಟ್ ಮಸಾಲ. ನೀವು ಸ್ವೀಟ್ ಕಾರ್ನ್ ಎಷ್ಟು ತೊಗೊಂಡಿದ್ರೋ ಆ ಅಳತೆ ಮೇಲೆ ತೊಗೊಳ್ಳಿ. ಮತ್ತು ಇನ್ನೊಂದು ಬೌಲಿಗೆ ನಾನು 3-4 ಟೇಬಲ್ಸ್ಪೂನ್ ಕಾರ್ನ್ ಫ್ಲೋರು, ಹಾಗೆಯೇ 1 ಟೇಬಲ್ಸ್ಪೂನ್ ಮೈದಾ, ಹಾಗೆಯೇ 1 ಟೇಬಲ್ಸ್ಪೂನ್ ರೈಸ್ ಫ್ಲೋರು, ಹಾಗೆ ಅಜ್ಜಿಕಾರದ ಪುಡಿ, ಸಾಲ್ಟು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇವಾಗ 4-5 ನಿಮಿಷಗಳ ಕಾಲ ಸ್ವೀಟ್ ಕಾರ್ನ್ ಬೆಂದಿದೆ. ಅಷ್ಟೇ ಇದು ಟೈಮ್ ತೊಗೊಳ್ಳೋದು, ಅಷ್ಟರಲ್ಲಿ ಬೆಂದೋಗುತ್ತೆ. ಇವಾಗ ಸಪ್ರೇಟಾಗಿ ನೀರು ಬೇರೆ ಮಾಡ್ಕೋಬೇಕು, ನೀರನ್ನೆಲ್ಲ ಸೋರ್ಸಿ ಇಟ್ಕೋಬೇಕು, ನೀರು ಇರಬಾರ್ದು ಸ್ವೀಟ್ ಕಾರ್ನಲ್ಲಿ. ಈಗ ನಾವು ಬಟ್ಲಿಗೆ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಸ್ವೀಟ್ ಕಾರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕೆ ಹೋಗ್ಬಿಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಪೂರ್ತಿ ಏನು ಅಂಟಲ್ಲ, ಅದು ಎಷ್ಟು ಅಂಟ್ಕೊಳ್ಳುತ್ತೋ ಅಷ್ಟೇ ಇದು. ಇದು ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ತುಂಬ ಇರುತ್ತೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆಗೆ ಎಲ್ಲವನ್ನು ಹಾಕೋಬೇಕು. ಈ ರೀತಿ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಸ್ವೀಟ್ ಕಾರ್ನು ಕಾರ್ನ್ ಫ್ಲೋರಲ್ಲಿ, ಅದೆಲ್ಲವನ್ನು ಎಣ್ಣೆಯಲ್ಲಿ ಕರ್ಕೋಬೇಕು. ಸ್ವೀಟ್ ಕಾರ್ನಲ್ಲಿ ಒಳ್ಳೆ ಡಿಫ್ರೆಂಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಸ್ಪೈಸಿಯಾಗಿ ಖಾರವಾಗಿ ತಿಂದರೆ ಸೌಂಡ್ ಬರ್ತಾ ಇರುತ್ತೆ, ಆ ರೀತಿ ಇರುತ್ತೆ ಸ್ನ್ಯಾಕ್ಸು. ಒಂದೆರಡರಿಂದ 3 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಿಕೊಂಡು ಎಣ್ಣೆನೆಲ್ಲನ್ನು ಸೋರಿಸ್ಕೊಳ್ಳಿ. ಈ ರೀತಿ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಡ್ವಲ್ಲ ಚಾಟ್ ಮಸಾಲ ಪೌಡರು, ಅದನ್ನು ಇವಾಗ ಸ್ವೀಟ್ ಕಾರ್ನ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವಿನೆಲ್ಲನ ಎಣ್ಣೆಯಲ್ಲಿ ಕರ್ಕೊಳ್ಳಿ. ಈ ರೀತಿ ಹಾಕೊಂಡಂಥ ಕರಿಬೇವಿನೆಲ್ಲಿ ಮತ್ತು ಚಾಟ್ ಮಸಾಲದ ಪೌಡರ್ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಬಾರಿ ಈ ರೀತಿ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಕ್ರಿಸ್ಪಿ ಸ್ವೀಟ್ ಕಾರ್ನ್ ಸ್ನ್ಯಾಕ್ಸು ರೆಡಿಯಾಗಿದೆ. ಕ್ರಿಸ್ಪಿಯಾಗಿರುವಂಥ ಈ ಸ್ವೀಟ್ ಕಾರ್ನ್ ರೆಸಿಪಿನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಮನೇಲಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೋದು. ಹಾಗೆಯೇ ನಿಂಬೆಹಣ್ಣಿನ ಫ್ಲೇವರ್ ಇಷ್ಟ ಆದರೆ ಒಂದು ಸ್ಪೂನ್ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಸ್ನ್ಯಾಕ್ಸ್ ಇಷ್ಟ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ. ಧನ್ಯವಾದಗಳು.